ವಸತಿ ಸಚಿವರಾಗಿ ಒಂದು ಮನೆಯನ್ನು ಕೂಡ ಕಟ್ಟಿಸಿಕೊಟ್ಟಿಲ್ಲ ಅನ್ನುವಂತಹ ಸಿಎಂ ಸಿದ್ದರಾಮಯ್ಯ ಆರೋಪಕ್ಕೆ ಇದೀಗ ತುಮಕೂರು ಅಭ್ಯರ್ಥಿ ವಿ ಸೋಮಣ್ಣ ತಿರುಗೇಟು ನೀಡಿದ್ದಾರೆ. ಸಿಎಂ ಹತಾಶರಾಗಿದ್ದಾರೆ, ಹಾಗಾಗಿ ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೆ. ಸಿದ್ದರಾಮಯ್ಯನವರಿಗೆ ಮಾನವೀಯತೆ ಇದ್ರೆ ನಾಳೆ ನನ್ನ ಜೊತೆ ಬರಲಿ ಅಂತ ಹೇಳಿ ತಿರುಗೇಟು ನೀಡಿದ್ದಾರೆ ಸೋಮಣ್ಣ. ಮಾಡಿ ಸಿದ್ದರಾಮಯ್ಯನವರು ಉಡಾಪೆತನವನ್ನು ಬಿಟ್ಟು ರಾಜ್ಯದಲ್ಲಿ ಬಂದಿರತಕ್ಕಂಥ ಭೀಕರ ಬರಗಾಲ, ಕುಡಿಯುವ ನೀರಿನ ಸಮಸ್ಯೆ, ಸಾರ್ವಜನಿಕವಾಗಿ ರೈತರು ಎದುರಿಸ್ತಾ ಇರ್ತಕ್ಕಂಥ ತೊಂದರೆ, ಅದಕ್ಕೇನೆ ಮಿಗಿಲಾಗಿ ಬೆಂಬಲದ ಬೆಲೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದರೂ ಕೂಡ ಖರೀದಿ ಮಾಡಿದ್ರೆ ಕಣ್ಣಾಮುಚ್ಚಾಲೆ ಆಡ್ತಾ ಇರ್ತಕ್ಕಂಥದ್ದು. ಇಂಥದ್ರ ಬಗ್ಗೆ ಗಮನ ಹರಿಸಿ ಸಿದ್ದರಾಮಯ್ಯ ಸಾಹೇಬ್ರೆ, ನಾನು ಒಂದು ನಿಮಿಷ ತಾಳಿ ದಾಖಲೆಗಳೆಲ್ಲ ಬಿಡುಗಡೆ ಮಾಡೋಲ್ಲ ಆಗಿದೆ. ಸಭೆ ಮಾಡಿದ್ದಾರೆ, ಅದನ್ನೇ ಕೇಳೋರು ನೀವು ನನ್ನ ಹತ್ರ ಕೇಳ್ಕೊತೀರಿ, ಅವ್ರ ಹತ್ರ ಮಾತ್ರ ಗಪ್ಪಿರ್ತೀರಿ. ಕೇಳಿ ಅವ್ರಿಗೇನೆ ಸಭೆ ಮಾಡಿದ್ರು ಇಲ್ವೋ 8,000 ಮನೆಗಳು ಕೊಟ್ಟಾಗ ಅಂತ. ಅವ್ರ ಕ್ಷೇತ್ರಕ್ಕೆ ನನ್ನ ಜೀವನದಲ್ಲಿ ಯಾವತ್ತೂ ಕಾರ್ಯಕ್ರಮ ಮಾಡಿಲ್ಲ. ನಿಮ್ಗೆ ಕೊರಟಗೆರೆಯಿಂದ ಹಿಡಿದು ಮಧುಗಿರಿಯಿಂದ ಹಿಡಿದು ತುಮಕೂರು ಸರ್, ಒಟ್ಟು ನಾನು 6-7 ವರ್ಷದಲ್ಲಿ ನಾನು ಮಾಡಿರೋ ಪ್ರತಿ ಕ್ರಾಂತಿಯನ್ನು ಯಾರು ಮಾಡಿಲ್ಲ. 34 ಸ್ಲಮ್ಗಳು, ಕೊಳಚೆ ಪ್ರದೇಶಗಳನ್ನು ಅವ್ರವ್ರು ವಾಸ ಮಾಡ್ತಕ್ಕಂಥದ್ದನ್ನ ಅವ್ರವ್ರಿಗೆ ಕೊಟ್ಟು ಸುಮಾರು 1,000. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1,334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.